Hello everyone, welcome back to Namaste Grihini. Friends, ivattin video dali weight loss sambandhapatta hage ondu drink nodana, adenu antandre detox water. So idana easy aagi manele hege prepare maadkolodu matte idrinda benefits enu prayojanagalella enu anta detail aagi tilisikortini. ಪ್ರತಿದಿನ ನಾವು ಬರೀ ನೀರು ಕುಡಿಯೋದಕ್ಕಿಂತ ಈ ರೀತಿ ನಾವು ಡಿಟಾಕ್ಸ್ ವಾಟರ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡೀಲಿರೋಂಥ ಟಾಕ್ಸಿನ್ ಕಡಿಮೆ ಮಾಡ್ಕೊಳ್ಬೋದು, ಜೊತೆಗೆ ತೂಕ ಆದಷ್ಟು ಬೇಗನೆ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ. ಸೊ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಎಲೆ, ಹಾಗೆ ಒಂದು ನಿಂಬೆಹಣ್ಣು, 1 inch ಶುಂಠಿ ತೊಗೊಂಡಿದ್ದೀನಿ. ಇದಿಷ್ಟೂ ನಾವು ಫಸ್ಟು ವಾಶ್ ಮಾಡ್ಕೊಳ್ಬೇಕು. ಅದಕ್ಕೆ ಅಂತ ನಾನು ಇಲ್ಲಿ ನೀರು ತೊಗೊಳ್ತಾ ಇದ್ದೀನಿ. 1 teaspoon ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ನಾನು ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಳಗಡೆ ಹಾಕ್ಕೊಂಡು 1/2 ಗಂಟೆ ನೆನೆಸಿಟ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ತರಕಾರಿ ಬೆಳೆಯುವಾಗ ಅವರು ಪೆಸ್ಟಿಸೈಡ್ಸ್ ಹಾಕಿರ್ತಾರಲ್ಲ, ಅದನ್ನೆಲ್ಲ ನಾವು ಒಗಿಸ್ಕೊಳ್ಬೋದು. ಯಾಕಂದರೆ ಇದು ಡಿಟಾಕ್ಸ್ ವಾಟರ್ ಆಗಿರೋದ್ರಿಂದ ಆದಷ್ಟು ನಾವು ಕೆಮಿಕಲ್ ಫ್ರೀ ಯೂಸ್ ಮಾಡಬೇಕಾಗತ್ತೆ. ಎಲ್ಲ ತೊಳ್ಕೊಂಡಾದಮೇಲೆ 1/2 ಸೌತೆಕಾಯಿ ತೊಗೊಂಡಿದ್ದೀನಿ. ನಾನು ಇವತ್ತು ಮಾಡ್ತಾ ಇರೋದು 1.5 liter. ಸೊ ಹಾಗಾಗಿ 1/2 ಸೌತೆಕಾಯಿ ಸಾಕಾಗುತ್ತೆ. ಈಗ ಅದನ್ನು ಫೈನ್ಲಿ ಚಾಪ್ ಮಾಡ್ತಾ ಇದ್ದೀನಿ. ಕುಕುಂಬರಲ್ಲಿ ಏನೇನಿದೆ ಅಂತ ನೋಡೋಣ. ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇದೆ, ಹಾಗೆ ವಿಟಮಿನ್ ಎ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಸಿ ಇದೆ, ಹಾಗೆ ವಿಟಮಿನ್ ಬಿ ಇದೆ. ಇದಲ್ಲದೆ ನಮ್ಮ ಬಾಡಿಯಲ್ಲಿರೋಂಥ ಟಾಕ್ಸಿನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಶುಂಠಿ. 1 inch ತೊಗೊಂಡಿದ್ದೀನಿ. ಶುಂಠಿಯಲ್ಲಿ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಇದರದ್ದು ಬೆನಿಫಿಟ್ಸ್ ಹೇಳ್ತಾ ಹೋದರೆ ಎಂಡ್ಲೆಸ್ ಅಂತಲೇ ಹೇಳ್ಬೋದು. ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಜೊತೆಗೆ ನಮ್ಮ ಫ್ಯಾಟ್ನ ಬರ್ನ್ ಮಾಡ್ಕೊಳ್ಳೋದಕ್ಕೆ ಬೇಗನೆ ಹೆಲ್ಪ್ ಮಾಡುತ್ತೆ, ಹಾಗೆ ಇಮ್ಯೂನ್ ಸಿಸ್ಟಮ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ಶುಂಠಿನ ನಾವು ಯಥೇಚ್ಛವಾಗಿ ಯೂಸ್ ಮಾಡಬೇಕು. ಶುಂಠಿ ಹಾಗೆ ನಿಂಬೆಹಣ್ಣು ಒಂದು ಅತ್ಯುತ್ತಮ ಮನೆಯ ಪರಿಹಾರ ವೆಯ್ಟ್ ಲಾಸ್ಗೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ಡ್ರಿಂಕ್ ಮಾಡ್ಕೊಳ್ಳುವಾಗ ಇದೆರಡೂ ಯೂಸ್ ಮಾಡಿ ಬೇಗನೆ ವೆಯ್ಟ್ ಲಾಸ್ ಆಗ್ತೀರಾ. ನೆಕ್ಸ್ಟು ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣಲ್ಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟು, ಜೊತೆಗೆ ವಿಟಮಿನ್ ಸಿ ಇದೆ. ಹಾಗೆ ಇದು ನಮ್ಮ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ನ ಪ್ರೊಟೆಕ್ಟ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಒಳ್ಳೆ ರಿಫ್ರೆಶ್ಮೆಂಟ್ ಮಾಡುತ್ತೆ, ಜೊತೆಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿಯಾಗಿದೆ. ಹಾಗೆ ಜಾರಲ್ಲಿ ನೀರು ಕೂಡ ತೊಗೊಂಡಿದ್ದೀನಿ. ಕಟ್ ಮಾಡಿಟ್ಟಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನೀರೊಳಗೆ ಹಾಕ್ಕೊಳ್ಬೇಕು. ಇನ್ನು ಇದನ್ನು ಯಾವಾಗ ನಾವು ರೆಡಿ ಮಾಡ್ಕೊಳ್ಬೇಕು ಅಂತಂದರೆ, ಬೆಳಗ್ಗೆ 7:30 ನೀವು ಇದನ್ನು ರೆಡಿ ಮಾಡಿಟ್ಟರೆ 9 or 9:30 ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಮಧ್ಯಾಹ್ನ 1 ಗಂಟೆ ಅಥವಾ 1:30 ಅಷ್ಟರಲ್ಲಿ ನೀವು ಈ ನೀರನ್ನ ಕುಡಿದು ಮುಗಿಸಿರಬೇಕು. ಇನ್ನು ಈ ಡಿಟಾಕ್ಸ್ ವಾಟರ್ ತೊಗೊಳ್ಳೋದ್ರಿಂದ ಏನೇನು ಪ್ರಯೋಜನ ಅಂದರೆ, ಬಾಡಿಯಲ್ಲಿ ಟಾಕ್ಸಿನ ರಿಮೂವ್ ಮಾಡ್ಕೊಳ್ಬೋದು, pH ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಹಾಗೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಬ್ಲಡ್ ಪ್ಯೂರಿಫೈ ಆಗುತ್ತೆ, ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ತುಂಬಾ ಬೆನಿಫಿಟ್ಸ್ ಇರುವಂಥ ಈ ವಾಟರ್ನ ನೀವು ಪ್ರತಿದಿನ ಕುಡಿಯೋದ್ರಿಂದ ತೂಕ ಕಡಿಮೆ ಮಾಡೋದಕ್ಕೆ, ಹಾಗೆ ಶರೀರಕ್ಕೆ ಬೇಕಾಗಿರುವ ನೀರಿನಂಶ ಒದಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಈ ವಿಡಿಯೋನ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ, ಅಲ್ಲಿ ತನಕ ನಮಸ್ಕಾರ.